ಉಮಾಪತಿ ಅವರಿಗೆ ಅರುಣಕುಮಾರಿ ಕಳಿಸಿರುವಂತಹ ಸಿಂಬಲ್ ಇದು ಅಂದ್ರೆ ಆಕೆ ಅವ್ರನ್ನೇನು ಪ್ರವೋಕ್ ಮಾಡ್ತಾ ಇರೋದಾ ಅಥವಾ ಅಷ್ಟು ಆತ್ಮೀಯವಾಗಿ ಅವರು ಮಾತನಾಡ್ಕೊಳ್ತಾರೆ ಬಟ್ ಚಾಟ್ ವಿಷಯಕ್ಕೆ ಬಂದಾಗ ಉಮಾಪತಿ ಅವರು ಅದನ್ನ ಅಷ್ಟು ರಿಯಾಕ್ಟ್ ಮಾಡ್ತಿರಲ್ವಾ ಅರ್ಥವಾಗ್ತಿಲ್ಲ ಆಕೆ ಎಲ್ಲಾ ಕಡೆಗಳಲ್ಲೂ ತಾನೇ ಶುರು ಮಾಡ್ತಾರೆ ಮೆಸೇಜ್ನ ಮತ್ತು ನನ್ನ ನಿಮ್ಮ ನಾನು ನಿಮ್ಮನ್ನ ಸೆಲೆಬ್ರಿಟಿ ಅಂತ ನೋಡಿಲ್ಲ ನೀವು ನನ್ನನ್ನು ಹಾಗೆ ನೋಡಬೇಡಿ ನಾನು ನಿಮ್ಮನ್ನ ಪರ್ಸ್ನಲ್ ಫ್ರೆಂಡ್ ಅಂತ ನೋಡ್ತೀನಿ ಈ ರೀತಿಯಾಗಿ ಆಕೆ ಮಾಡೋದನ್ನ ಗಮನಿಸ್ತಾ ಇದ್ರೆ ವಾಂಟೆಡ್ಲಿ ಉಮಾಪತಿಯವ್ರನ್ನ ಏನಾದರೂ ಇಲ್ಲಿ ಸಿಕ್ಕಾಕ್ಸೋ ಪ್ರಯತ್ನನ ಅನ್ನೋ ಅನುಮಾನವೂ ಕೂಡ ಸಹಜವಾಗಿ ಮತ್ತೊಂದು ಕಡೆಯಲ್ಲಿ ಕಾಡುತ್ತೆ ಈ ಹಾರ್ಟ್ ಸಿಂಬಲ್ ಏನಿದೆ ಇದನ್ನ ಆಕೆ ಕಳಿಸ್ತಾರೆ ಆ ಕಡೆ ಅವರು ಹಗ್ಗಿಂಗ್ ಸಿಂಬಲ್ನ ಈಕೆ ಕಳಿಸ್ತಾರೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಇಂದ ಕೆಪಿ ನಾಗರಾಜ್ ಈಗ ಸದ್ಯ ಈ ಚಾಟ್ ಹಿಸ್ಟ್ರಿನ ಗಮನಿಸ್ತಾ ಇದ್ರೆ ಆಕೆ ಪ್ರವೋಕ್ ಮಾಡಿ ಉಮಾಪತಿಯವ್ರನ್ನ ಟ್ರ್ಯಾಕ್ ತಗೊಂಡ್ ಬಂದಿದ್ದಾರಾ ಅಥವಾ ಉಮಾಪತಿ ಅವರು ತನಗೆ ಪರಿಚಯವೇ ಇಲ್ಲ ಅಂತ ಹೇಳಿಕೊಂಡು ಇಷ್ಟೊಂದು ಆತ್ಮೀಯತೆಯಿಂದ ಆಕೆಯ ಜೊತೆಗೆ ಚಾಟ್ ಮಾಡಿದಾರಾ ಒಂದು ಅರ್ಥವಾಗ್ತಾ ಇಲ್ಲ ಅವರೇ ಹೇಳೋ ರೀತಿಯಲ್ಲಿ ಇದು ಒಂದು ಮೆಸ್ಸಿ ಅಂತ ಕಾಣಿಸುತ್ತೆ ದಿವ್ಯಾ ಇದು ಟ್ರ್ಯಾಪಿಂಗ್ ವಿಚಾರ ಆಗಿದ್ರೆ ನೀವ್ ಹೇಳಿದಂತ ಆಂಗಲ್ ಅಲ್ಲಿ ಚರ್ಚೆ ಮಾಡಬಹುದಾಗಿತ್ತು ಆದ್ರೆ ಇದು ಟ್ರ್ಯಾಪಿಂಗ್ ವಿಚಾರ ಅಲ್ಲ ಇದು ದರ್ಶನ್ ಅವರ ಹೆಸರಿನಲ್ಲಿ ಫೋರ್ಜರಿ ಆಗಿದೆ ಅನ್ನುವಂತಹ ಪ್ರಕರಣ ಹೀಗಾಗಿ ಈ ಆ್ಯಂಗಲ್ ಅಲ್ಲಿ ಈ ಪ್ರಕರಣವನ್ನು ನೋಡ್ತಾ ಹೋದ್ರೆ ದರ್ಶನ್ ಅವರ ಆಧಾರ್ ಕಾರ್ಡ್ ಇರ್ಬೋದು ದರ್ಶನ್ ಅವರ ಪ್ಯಾನ್ ಕಾರ್ಡ್ ಇರ್ಬೋದು ಎಲ್ಲದನ್ನು ಕೂಡ ಈ ಒಂದು ವಾಟ್ಸಪ್ ಚಾಟ್ ನ ಮೂಲಕವಾಗಿ ಉಮಾಪತಿ ಅವರು ಅರುಣ್ ಕುಮಾರಿಗೆ ಕಳಿಸಿರುವಂತದ್ದು ಈ ಸಾಕ್ಷ್ಯದಲ್ಲಿ ಸ್ಪಷ್ಟವಾಗ್ತಾ ಇದೆ ಅದರ ಜೊತೆಗೆ ನನಗೆ ಅವರು ಆಡಿಟರ್ ಮೂಲಕ ನಮ್ಮ ಅಣ್ಣನ ಆಡಿಟರ್ ಮೂಲಕವಾಗಿ ಪರಿಚಯ ಆಗಿದ್ರು ಅಂತ ಉಮಾಪತಿ ಹೇಳ್ತಾರೆ ಆದ್ರೆ ಈ ಚಾಟಿಂಗ್ ಅನ್ನು ಗಮನಿಸ್ತಾ ಇದ್ರೆ ಏಪ್ರಿಲ್ ತಿಂಗಳಿಂದ ನಡೆದಿರುವಂತಹ ಚಾಟಿಂಗ್ ಇದು ಬಹು ಒಂದು ಎರಡು ಮೂರು ತಿಂಗಳ ಕಾಲದ ಫ್ರೆಂಡ್ಶಿಪ್ ಇದೆ ಮತ್ತು ವಾಯ್ಸ್ ಚಾಟ್ಗಳನ್ನ ಕೂಡ ಗಮನಿಸ್ತಾ ಇದ್ರೆ ಸ್ನೇಹ ಬಹಳ ಗಾಢವಾದಂತೆ ಕಾಣ್ತಾ ಇದೆ ಮತ್ತು ಅದು ಸಲಿಗೆಯ ಹಂತಕ್ಕೂ ಕೂಡ ಬೆಳೆದಿರೋ ರೀತಿಯಲ್ಲಿ ಕಾಣ್ತಾ ಇದೆ ಅಲ್ಲಿಗೆ ಉಮಾಪತಿ ಯಾವ ಕಾರಣಕ್ಕೋಸ್ಕರವಾಗಿ ನನಗೆ ಆ ಮಹಿಳೆ ಇತ್ತೀಚೆಗೆ ಪರಿಚಯ ಆದ್ಲು ಅಂತ ಹೇಳಿದ್ರು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ ಜೊತೆಗೆ ಒಂದು ಹಂತದಲ್ಲಿ ನಮ್ಮ ಅಣ್ಣನ ಮೂಲಕವಾಗಿ ಈ ದರ್ಶನ್ ಅವರ ವಿಚಾರ ಮಾತನಾಡೋದಕ್ಕೆ ಫೋನ್ ಮಾಡಿದ್ರು ಅಂತ ಯಾಕೆ ಕೇಳ್ತಾರೆ ಅಲ್ಲಿಗೆ ಈ ಚಾಟಿಂಗ್ ಏನ್ ಹೇಳ್ತಾ ಇದೆ ಅಂದ್ರೆ ಆರಂಭಿಕವಾಗಿ ಉಮಾಪತಿ ಅವರು ಹೇಳಿದಂತದ್ದು ಸುಳ್ಳು ಅನ್ನುವಂತಹದ್ದು ಈ ಚಾಟಿಂಗ್ ಮೂಲಕವಾಗಿ ಸ್ಪಷ್ಟ ನೀವಿದ ಯಾಂಗಲ್ ಅಲ್ಲಿ ಮಾತಾಡ್ತಾ ಹೋದ್ರೆ ದಿವ್ಯಾ ಈ ಇಬ್ಬರ ಸ್ನೇಹ ಸಲಿಗೆ ಹಂತಕ್ಕೆ ಬಂದಿರುವುದಂತೂ ಸ್ಪಷ್ಟ ಪ್ರತಿ ದಿನವೂ ಕೂಡ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಊಟ ಆಯ್ತಾ ತಿಂಡಿ ಆಯ್ತಾ ಅನ್ನುವಂತಹ ಸಲಿಗೆಯಲ್ಲಿ ಶುರುವಾಗುವಂತಹ ಇದ್ದಿದ್ದು ಅರುಣ್ ಕುಮಾರಿ ಲವ್ ಸಿಂಬಲ್ ಅನ್ನ ಕಳಿಸ್ತಾರೆ ಜೊತೆಗೆ ಇವರು ಅಗ್ಗಿಂಗ್ ಸಿಂಬಲ್ ಅನ್ನ ಕಳಿಸ್ತಾರೆ ವಾಪಸ್ ಜೊತೆಗೆ ವಾಯ್ಸ್ ಚಾಟ್ ನಲ್ಲಿ ನೀವ್ಯಾಕೆ ಇಷ್ಟು ಬೇಗ ಮದುವೆ ಆದ್ರಿ ಅಂತಾರೆ ಅಂದ್ರೆ ಒಂದು ಸಲಿಗೆ ಹಂತಕ್ಕೆ ಈ ಸಂಬಂಧ ಬಂದು ನಿಂತಿದೆ ಅನ್ನುವಂಥದ್ದು ಈ ಚಾಟಿಂಗ್ ನ ಮೂಲಕವಾಗಿ ಗೊತ್ತಾಗ್ತಾ ಇದೆ ಅದು ಏನೇ ಇರ್ಬೋದು ಬೇಕಾಗಿರುವಂತಹದ್ದು ಮೂಲ ಪ್ರಕರಣ ಮೂಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಮಾಪತಿ ಮತ್ತು ಅರುಣ್ ಕುಮಾರಿಯವರ ನಡುವೆ ಏಪ್ರಿಲ್ ತಿಂಗಳಿನಿಂದ ಸ್ನೇಹ ಇತ್ತು ಆ ಸ್ನೇಹ ಬಹಳ ಗಾಢವಾಗಿತ್ತು ಅನ್ನುವಂತದ್ದಂತೂ ಈ ಕ್ಷಣಕ್ಕೆ ಪ್ರೂವ್ ಆಗ್ತಾ ಇದೆ ದಿವ್ಯಾ ಬಟ್ ಇನ್ನೊಂದು ಕಡೆಯಲ್ಲಿ ಜೂನ್ ಹದಿನಾರನೇ ತಾರೀಕು ಕಳಿಸ್ಕೊಂಡಿರುವಂತಹ ಮೆಸೇಜ್ ನಲ್ಲಿ ಕೆಪಿ ನಾಗರಾಜ್ ಅವರು ಯು ಬಿ ಬ್ರೇವ್ ಅಂಡ್ ಸ್ಟ್ರಾಂಗ್ ಅಷ್ಟೇ ಡೋಂಟ್ ಮೈಂಡ್ ಎನಿಥಿಂಗ್ ಯು ಜಸ್ಟ್ ಸೇ ಎವ್ರಿಥಿಂಗ್ ಇನ್ ಫ್ರಂಟ್ ಆಫ್ ದರ್ಶನ್ ಸರ್ ಅಂಡ್ ಹರ್ಷ ಆಲ್ಸೋ ಅಂದಾಗ ಆಕೆ ಪ್ಲೇಯಿಂಗ್ ಸ್ಮಾರ್ಟ್ ಗೇಮ್ ಸರ್ ಅಂತ ಹೇಳ್ತಾರೆ ಅಂದ್ರೆ ಈ ಪ್ರಕರಣದಲ್ಲಿ ಯಾರು ಗೇಮ್ ಆಡ್ತಿದ್ದಾರೆ ಆಕೆ ಹಾಗಿದ್ರೆ ಇವ್ರ ಜೊತೆಗೆ ಆ ವಿಷಯವಾಗಿ ಪ್ರಸ್ತಾಪ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಇವತ್ತು ಮಧ್ಯಾಹ್ನ ಪತ್ರಿಕಾಗೋಷ್ಠಿ ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತಾರೆ ತೋಟದ ಮನೆಗೆ ಆಕೆ ಬರ್ತೀನಿ ನಾನು ನಿಮ್ಮ ತೋಟದ ಮನೆಯನ್ನ ನೋಡಬೇಕು ಅದು ಶ್ಯೂರಿಟಿಯ ವಿಚಾರದಲ್ಲಿ ಅಂತ ಹೇಳ್ತಾರೆ ಆಗ ನಾನೇ ಖುದ್ದಾಗಿ ನನ್ನ ಸ್ನೇಹಿತ ನಾಗೂಗು ಕೂಡ ಹೇಳ್ತೇನೆ ಅಲ್ಲಿಗೆ ಹೋಗಿರುವಂಥ ಆ ಸ್ಥಳಕ್ಕೆ ಆ ಹರ್ಷ ಅವ್ರಿರ್ಬೋದು ಮತ್ತು ರಾಕೇಶ್ ಅವ್ರಿರ್ಬೋದು ಎಲ್ಲರೂ ಕೂಡ ಬಂದಿರ್ತಾರೆ ಮೋಸ್ಟ್ಲಿ ಆ ಸಂದರ್ಭದಲ್ಲಿ ಈ ಚಾಟಿಂಗ್ ಅನ್ನ ಅವರು ಮಾಡಿರುವಂತಹ ಸಾಧ್ಯತೆ ಕಾಣ್ತಾ ಇದೆ ಯಾಕಂದ್ರೆ ಕೋ ಇನ್ಸಿಡೆನ್ಸ್ ಅಲ್ಲಿಗೆ ಅಲ್ಲಿಗೆ ಬರ್ತಾ ಇದೆ ದರ್ಶನ್ ಅವರು ಹೇಳಿದಕ್ಕೂ ಮತ್ತು ಇವರು ಚಾಟ್ ಮಾಡಿರುವಂತದ್ದು ಆಗ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ನೀವು ಭಯ ಪಡುವಂತ ಗೊತ್ತಿಲ್ಲ ನೀವು ಧೈರ್ಯವಾಗಿರು ಎಲ್ಲದನ್ನು ಕೂಡ ಅಂತ ಆದ್ರೆ ಸ್ವಲ್ಪ ಫಿಶಿ ಅಂತ ಅನ್ನಿಸ್ತಾ ಇರುವಂತದ್ದು ಹರ್ಷ ಸ್ಮಾರ್ಟ್ ಗೇಮ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅದು ಯಾವ ಅರ್ಥದಲ್ಲಿ ಸ್ಮಾರ್ಟ್ ಗೇಮ್ ಅಂದ್ರೆ ಬೆಳಿಗ್ಗೆ ದರ್ಶನ್ ಅವರು ಹೇಳ್ತಾ ಇರೋದಂತಹದ್ದು ಹರ್ಷ ಎಲ್ಲರೂ ಕೂಡ ಯಾವ ಪ್ರಕರಣದಲ್ಲಿ ಇಲ್ಲ ಅಂತ ಆ ಪದವನ್ನ ಯಾಕೆ ಬಳಸಿದ್ರು ಅಂತ ಬಹುತೇಕ ಅವತ್ತಿನ ಆ ಚಾಟಿಂಗ್ ನಡೆದಿರುವಂತಹದ್ದು ದರ್ಶನ್ ಅವರ ತೋಟದ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಆಕೆ ಭಯಗೊಂಡಿದ್ಲು ಅಂತ ಮಧ್ಯಾಹ್ನನೇ ದರ್ಶನ್ ಅವರು ಹೇಳ್ತಾ ಇದ್ರು ಹಾಗಾಗಿ ಆ ಭಯದ ಸಂದರ್ಭದಲ್ಲಿ ಅಲ್ಲಿಂದನೆ ಚಾಟಿಂಗ್ ಮಾಡಿರುವಂತಹ ಸಾಧ್ಯತೆ ಕಾಣ್ತಾ ಇದೆ ದಿವ್ಯಾ